नमस्कार वीक्षकरे, दुनिया विशेष कार्यक्रम के तमगेल्ल आत्मीयवाद स्वागत। नानु अरविंद। प्रतिनित्य नम्म दुनिया कार्यक्रम ओंदिल्लोंदु इंट्रेस्टिंग स्टोरियन्न होत्तुकोंडु बर्तीवि, अदर जोते तज्ञर जोते विस्तृतवादंतह चर्चे माड्तीवि। इवत्तु कूड अंथद्दे ओंदु इंट्रेस्टिंग आदरे तुंबा जनगळ गमनक्के बरदे इरतक्कंत ओंदु सुद्दियन्न होत्तुकोंडु बंदिद्दीवि। ಮೊನ್ನೆ ಮೊನ್ನೆ ಅಷ್ಟೇ ಇತ್ತೀಚಿನ ದಸರಾ ಮುಕ್ತಾಯವಾಗಿದೆ. ಮೈಸೂರು ವಿಶ್ವವಿಖ್ಯಾತ ಜಂಬೂ ಸವಾರಿಯ ಕೆಲವೊಂದು ಕ್ಷಣಗಳನ್ನು ಜನರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಆದರೆ ಯಾವ ಬಾರಿಯೂ ನಡೆದೇ ಇರತಕ್ಕಂಥ ಒಂದು ಅನಾಹುತ ಈ ಬಾರಿ ನಡೆದಿದೆ. ಅಂದರೆ ಅಂಬಾರಿ ಅಲ್ಲಾಡಿದೆ. ಇನ್ನೂ ಮುಂದೆ ಹೋಗಿ ಅಂಬಾರಿಯ ಕಳಶ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಳಚಿ ಬಿದ್ದಂತಹ ಘಟನೆ ನಡೆದಿದೆ. ಹಾಗಾದರೆ ಇದು ಯಾವ ಅನಾಹುತಕ್ಕೆ ನಾಂದಿ? ಇದರ ಮುನ್ಸೂಚನೆಗಳು ಏನು? ಇದೇ ಇವತ್ತಿನ ವಿಶೇಷ, ಅಂಬಾರಿ ಅಲ್ಲಾಡಿತು. ಅಕ್ಟೋಬರ್ 6 2011 ವಿಜಯದಶಮಿ ದಿನ ಇಡೀ ವಿಶ್ವಕ್ಕೆ ವಿಶ್ವವೇ ಮೈಸೂರಿನತ್ತ ತನ್ನ ಚಿತ್ತವನ್ನು ಹರಿಸಿತ್ತು. ಆದರೆ ಸುಮಾರು ಸಂಜೆ 5:30 ರ ಸಮಯ ಬಲರಾಮ ನಾಡದೇವತೆ ಚಾಮುಂಡೇಶ್ವರಿ ಪ್ರತಿಮೆಯನ್ನು ಹೊತ್ತು ರಾಜಗಾಂಭೀರ್ಯದಿಂದ ಸಾಗತಾ ಇದ್ದ ಜಂಬೂ ಸವಾರಿಯಲ್ಲಿ ಸುಮಾರು ಬಂಬೂ ಬಜಾರ್ಗೆ ಬರ್ತಕ್ಕಂಥ ಸಂದರ್ಭ ಅಲ್ಲಿ ಅಂಬಾರಿ ಅಲ್ಲಾಡಿದೆ, ಕಳಶ ಕಳಚಿ ಬಿದ್ದಿದೆ. ಅವತ್ತೇನೆಲ್ಲ ನಡೀತು ಬನ್ನಿ, ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ನೋಡೋಣ. ಅಕ್ಟೋಬರ್ 6 2011 ವಿಜಯದಶಮಿಯ ದಿನ, ನಾಡಿಗೆ ನಾಡೇ ಹೆಮ್ಮೆ ಪಡುವ ನಾಡ ಹಬ್ಬ ದಸರಾ ಮಹೋತ್ಸವದ ಜಗದ್ವಿಖ್ಯಾತ ಜಂಬೂ ಸವಾರಿಯ ದಿನ. ಆದರೆ ಆ ದಿನ ಒಂದು ಅನಾಹುತ ಜರುಗಿ ಹೋಗಿದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಹೊತ್ತಿದ್ದ ಅಂಬಾರಿಯಲ್ಲಿ ಕಳಶ ಅಲುಗಾಡಿದೆ. ಒಮ್ಮೆಯಂತೂ ಕೆಳಗೆ ಬಿದ್ದೇ ಬಿಟ್ಟಿದೆ. ಹೀಗೆ ಅಂಬಾರಿಯ ಮೇಲಿನ ಕಳಶ ಬಿದ್ದಿದ್ದು ದಸರಾ ಅಂಬಾರಿ ಮೆರವಣಿಗೆ ನಡೆಯುವಾಗ. ಮೈಸೂರಿನ ಬಂಬೂ ಬಜಾರ್ ಸಮೀಪ ಈ ಅನಾಹುತ ಜರುಗಿ ಹೋಗಿದೆ. ಅಂಬಾರಿ ಅಲುಗಾಡಿದೆ, ಕಳಶ ಕಳಚಿ ಬಿದ್ದಿದೆ. ತಲೆತಲಾಂತರಗಳಿಂದ ದಸರಾ ಅಂಬಾರಿಗೆ ವಿಶೇಷ ಸ್ಥಾನವಿದೆ, ಧಾರ್ಮಿಕ ನಂಬಿಕೆಯೂ ಇದೆ. ಹಾಗಾಗಿಯೇ ಈ ರೀತಿ ಕಳಶ ಬಿದ್ದಿರುವುದು ಭಕ್ತರಲ್ಲಿ ಆತಂಕ ಹೆಚ್ಚಿಸಿದೆ. ಇದು ಯಾವುದೋ ಆತಂಕದ ಮುನ್ಸೂಚನೆ ಎನ್ನುವ ಅನುಮಾನ ಭಕ್ತರದ್ದು, ಮೈಸೂರಿನ ಜನರದ್ದು. ಚಾಮುಂಡೇಶ್ವರಿ ಈ ಮೂಲಕ ಯಾವುದೋ ಕೆಡುಕಿನ ಸಂಕೇತ ರವಾನಿಸಿದ್ದಾಳೆ ಎನ್ನುವುದು ಭಕ್ತರ ಆತಂಕ. ಇದಕ್ಕೆ ತಕ್ಕಂತೆ ಪ್ರತಿ ವರ್ಷ ದಸರೆಯ ದಿನ ಹನಿಯಷ್ಟಾದರೂ ಮಳೆಯಾಗುತ್ತಿತ್ತು. ಅಂಬಾರಿ ಹೊತ್ತ ಬಲರಾಮನಿಗೆ ವರುಣ ಈ ಮೂಲಕ ವಂದಿಸುತ್ತಿದ್ದ. ಆದರೆ ಈ ಬಾರಿ ಒಂದೇ ಒಂದು ಹನಿ ಮಳೆ ಬೀಳಲಿಲ್ಲ. ಇದಕ್ಕೂ ಕಳಶ ಕಳಚಿ ಬಿದ್ದಿದ್ದಕ್ಕೂ ಜನ ತಳೆ ಹಾಕುತ್ತಿದ್ದಾರೆ. ಅದಕ್ಕೆ ತಕ್ಕಂತೆ ರಾಜ್ಯದಲ್ಲಿ ಮಳೆ ಮುಗಿಲು ಸೇರಿದೆ. ಬರ ತಾಂಡವವಾಡುವ ಎಲ್ಲ ಸೂಚನೆಯನ್ನು ನೀಡುತ್ತಿದೆ. ಹಾಗಾದರೆ ಕಳಶ ಬಿದ್ದದ್ದು ಇದೆಲ್ಲದರ ಮುನ್ಸೂಚನೆಯ? ಮುಂದೆ ಇನ್ನೂ ದೊಡ್ಡ ಗಂಡಾಂತರ ಕಾದಿದೆಯಾ? ಜನರ ಮನದಲ್ಲಿ ಆತಂಕ ಹೆಚ್ಚುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸೋ ನಡೆಯಬಾರದ ಅನಾಹುತ ನಡೆದು ಹೋಗಿದೆ. ಹಾಗಾದರೆ ನಾಡದೇವತೆ ಚಾಮುಂಡೇಶ್ವರಿ ನಿಜಕ್ಕೂ ಅತೃಪ್ತವಾಗಿದ್ದಾಳ? ಇದು ಯಾವ ಅನಾಹುತದ ಮುನ್ಸೂಚನೆ? ರಾಜ್ಯಕ್ಕೆ ಏನಾದರೂ ಗಂಡಾಂತರ ಕಾದಿದೆಯಾ? ಬನ್ನಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆ ಮೈಸೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಖ್ಯಾತ ವಿಚಾರವಾದಿಯಾದಂತಹ ಪ್ರೊಫೆಸರ್ ಮಾನ ಜವರಯ್ಯ ಅವರು. ಜವರಯ್ಯ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜವರಯ್ಯ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಓಕೆ. ಜವರಯ್ಯ ಅವರು
ನಮ್ಮ ಜೊತೆ ಮೈಸೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನೀವು ನೋಡ್ತಾ ಇರಬಹುದು ಸುವರ್ಣ ನ್ಯೂಸ್ 24/7 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಜಂಬೂ ಸವಾರಿ ನಡೆದಂತಹ ದಿನ ಅದು. ಜಂಬೂ ಸವಾರಿ ಇನ್ನೇನು ಬಂಬೂ ಬಜಾರ್ಗೆ ಬಂದಂತಹ ಸಂದರ್ಭದಲ್ಲಿ ಆಕ್ಚುಲಿ ಮೊದಲಿಂದನೇ ಹೇಳ್ತಾ ಇದ್ರು ಈ ಸರ್ತಿ ಅಂಬಾರಿಯನ್ನು ಬಲರಾಮ ಆನೆಗೆ ಸರಿಯಾಗಿ ಕಟ್ಟಿರಲಿಲ್ಲ ಅಂತಂದ್ಬಿಟ್ಟು ಇದಕ್ಕೆ ಪೂರಕವಾಗಿ ಮೂರ್ನಾಲ್ಕು ಕಡೆ ಅಂಬಾರಿಯನ್ನು ನಿಲ್ಲಿಸಿ ಮತ್ತೊಂದು ಸಾರ್ತಿ ಆ ಅಂಬಾರಿಯನ್ನು ಭದ್ರವಾಗಿ ಕಟ್ಟಿದ್ದಾರೆ. ಆ ಕಟ್ಟಿದಂತಹ ಸಂದರ್ಭದಲ್ಲಿ ಕೂಡ ಬಂಬೂ ಬಜಾರ್ ಬಳಿ ಬಂದಂತಹ ಸಂದರ್ಭದಲ್ಲಿ ಅಂಬಾರಿಯ ಮೇಲ್ಪದರದಲ್ಲಿ ಇರತಕ್ಕಂಥ ಕಳಶ ನೀವು ನೋಡ್ತಾ ಇದ್ದೀರಾ. ಆ ಮೇಲ್ಭಾಗದಲ್ಲಿ ಇರತಕ್ಕಂಥ ಕಳಶ ಕಳಚಿ ಬಿದ್ದಿದೆ. ಸೊ ಈ ಕಳಚಿ ಬಿದ್ದಂತಹ ಕಳಶ ಇದು ಯಾವ ಅನಾಹುತಕ್ಕೆ ಮುನ್ಸೂಚನೆ? ಯಾಕೆಂತಂದರೆ ಇನ್ನೊಂದು ವಿಚಾರ ಇಲ್ಲಿ ಪ್ರಮುಖವಾಗಿ ನಾವು ಗಮನ ಹರಿಸಬೇಕು. ಏನಂತಂದರೆ ಸಾಮಾನ್ಯವಾಗಿ ಜಂಬೂ ಸವಾರಿಯ ದಿನ ನಾಲ್ಕು ಹನಿಯಾದರೂ ಮಳೆ ಬಿದ್ದೇ ಬೀಳುತ್ತೆ. ಯಾವಾಗಲೂ ಕೂಡ ಕೆಲವು ಸರ್ತಿ ಜೋರಾಗಿ ಬಂದಂತಹ ಮಳೆಯ ಉದಾಹರಣೆಗಳಿದೆ, ಕೆಲವು ಸರ್ತಿ ಕಡಿಮೆ, ಅಂದರೆ ಕನಿಷ್ಠ ಒಂದು ನಾಲ್ಕು ಹನಿಯಾದರೂ ಮಳೆ ಮೈಸೂರಿನಲ್ಲಿ ಬೀಳಲೇಬೇಕು. ಆದರೆ ಈ ಬಾರಿ ಅವತ್ತು ಬೆಳಗ್ಗಿನ ಜಾವ 8 ಗಂಟೆಯಿಂದ ಸಾಯಂಕಾಲ 5-6 ಗಂಟೆ ತನಕ ಸೂರ್ಯ ತನ್ನ ಪ್ರಖರತೆಯನ್ನು ಮೆರೆದಿದ್ದ. ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಚೂರು ಮಳೆ ಬರ್ತಕ್ಕಂಥ ಮುನ್ಸೂಚನೆ ಯಾರಿಗೂ ಕಾಣಲಿಲ್ಲ. ಅದು ನಿಜ ಕೂಡ ಆಯಿತು, ಅಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಬರಲಿಲ್ಲ. ಸೊ ಇದೆಲ್ಲ ಯಾವುದರ ಮುನ್ಸೂಚನೆ? ರಾಜ್ಯಕ್ಕೆ ಏನಾದರೂ ಗಂಡಾಂತರ ಕಾದಿದೆಯಾ? ಇದ್ರ ಬಗ್ಗೆ ಎಲ್ಲ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ. ಆದರೆ ಯಾರ ಗಮನಕ್ಕೂ ಬಾರದೇ ಹೋದಂತಹ ವಿಚಾರಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ವೀಕ್ಷಕರೇ. ಈ ಬಾರಿಯ 6 ಅಕ್ಟೋಬರ್ 2011 ವಿಜಯದಶಮಿಯ ದಿನ ಬಲರಾಮ ಅಂಬಾರಿಯನ್ನು ಹೊತ್ತು ಸಾಗ್ತಾ ಇದ್ದಾಗ ಅಂಬಾರಿ ಅಲ್ಲಾಡಿದೆ, ಮೇಲ್ಗಡೆ ಇದ್ದಂತಹ ಕಳಶ ಕಳಚಿ ಬಿದ್ದಿದೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈ ಸರ್ತಿ ಅಂಬಾರಿಯನ್ನು ಹೊತ್ತಂತಹ ಬಲರಾಮ ಕೂಡ ಸಾಕಷ್ಟು ಸುಸ್ತಾಗಿದ್ದಂತಹ ಸಂದರ್ಭದಲ್ಲಿ ಇದು ಕೂಡ ಬಲರಾಮ ಕೂಡ ಈ ಬಾರಿ ಸಾಕಷ್ಟು ಸುಸ್ತಾಗಿದ್ದು. ಸೊ ಜವರಯ್ಯ ಅವ್ರ ಜೊತೆ ನಾವು ಮಾತನಾಡೋಣ, ಅವರು ಕೂಡ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಅದಕ್ಕೂ ಮುಂತ ನಮ್ಮ ಸ್ಟುಡಿಯೋದಲ್ಲಿ ಇವಾಗ ಖ್ಯಾತ ಜ್ಯೋತಿಷಿಗಳಾದಂತಹ ಪುರುಷೋತ್ತಮ್ ದೀಕ್ಷಿತ್ ಅವರು ಇದ್ದಾರೆ. ಪುರುಷೋತ್ತಮ್ ದೀಕ್ಷಿತ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಮೈಸೂರು ದಸರಾವನ್ನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಂತಹವರು. ಈ ಬಾರಿ ನಡೆದಿರ್ತಕ್ಕಂಥ ಘಟನೆ ಅಂದರೆ ಅಂಬಾರಿಯನ್ನು ಸರಿಯಾಗಿ ಕಟ್ಟಿಲ್ಲ, ಒಂದು 2-3 ಸರ್ತಿ ಅದು ಅಲ್ಲಾಡಿರ್ತಕ್ಕಂಥದ್ದು, ಆಮೇಲೆ ಕಳಶ ಬಿದ್ದಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಜ್ಯೋತಿಷ್ಯದ ಪ್ರಕಾರ ನೀವು ಏನು ಹೇಳ್ತೀರಾ? ಇಲ್ಲಿ ಅತಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಜ್ಯೋತಿಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಸಂಸ್ಕಾರ ಅಂತ ಏನೇನಿದೆ ಆ ಸಂಸ್ಕಾರದಲ್ಲಿ ನಾವು ತುಂಬ ಹಿಂದೆ ಹೊರಟೋಗಿದ್ದೀವಿ. ಇದಕ್ಕೆ ಮೂಲ ಕಾರಣ ಈ ಸಂಸ್ಕಾರದಲ್ಲಿ ನಾವು ಯಾವ ರೀತಿ ಲೋಪಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸೋದು ಅತಿ ಮುಖ್ಯವಾದ ವಿಚಾರ. ನಂತರ ಜ್ಯೋತಿಷ್ಯಕ್ಕೆ ನಾವು ಬರ್ತಕ್ಕಂಥ ವಿಚಾರ ಆಗ್ತದೆ. ಅಲ್ಲ, ಈಗ ಸಂಸ್ಕಾರ ಅಂತಂದರೆ ಒಳ್ಳೆ ಕಾರ್ಯ ಅಂತಕ್ಕಂಥ ಅರ್ಥ? ಅಲ್ಲಲ್ಲ, ಇಲ್ಲಿ ಈ ಸಲ ಇದನ್ನು ನೀವು ಗಮನಿಸ್ಬೋದು. ಮೊದಲನೇದಾಗಿ ಈ ಸಲ ಅಂಬಾರಿಗಳನ್ನು ನಮ್ಮ ದಸರಾಕ್ಕೋಸ್ಕರವಾಗಿ ಹಾನಿಗಳನ್ನು ನಾವು ಬರಮಾಡಿಕೊಂಡ್ವಿ, ಅಂದರೆ ಅರಮನೆಗೆ. ಅವಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕೂಡ ಇಲ್ಲ. ಇದನ್ನ ನೀವು ಮೊದಲು ಗಮನಿಸಬಹುದು. ಯಾಕೆಂದ್ರೆ ಹೇಗೆ ಅಂದ್ರೆ ಅದಕ್ಕೆ ಆಹಾರಗಳನ್ನ ಆ ಅಂಬಾರಿಗಳು ಹಾನೆಗಳಿಗೆ ಆಹಾರಗಳನ್ನ ಸರಿಯಾದ ಸಮಯಕ್ಕೆ ಒದಗಿಸದೇ ಇರತಕ್ಕಂಥ ವಿಚಾರಗಳನ್ನು ಕೆಲವು ಟಿವಿಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ಸಾಧ್ಯವಾದಷ್ಟು ನೋಡಿರ್ತಕ್ಕಂಥ ವಿಚಾರಗಳು ಕೂಡ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಎರಡನೇದು, ಸಂಪ್ರದಾಯಬದ್ಧವಾಗಿ ಇಂದಿನಿಂದನೂ ಕೂಡ ರಾಜಮನೆತನದಲ್ಲಿ ಮಾಡ್ತಾ ಇರತಕ್ಕಂಥ ಪೂಜೆ ಪುನಸ್ಕಾರಗಳು ಏನಿದೆ ಆ ಪೂಜೆ ಪುನಸ್ಕಾರದಲ್ಲಿ ಈ ಸಲ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರವನ್ನು ತುಂಬ ತತ್ಸಾರ ಅಂದರೆ ಮಾಡ್ತಕ್ಕಂಥ ರೀತಿ ನಿಯಮಗಳನ್ನು ಅದನ್ನು ನೀವು ಗಮನಿಸ್ಬೋದು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮಹಾರಾಜರು ಅರಮನೆಯಲ್ಲಿ ಮಾಡಿದಂಥ ಪೂಜೆ, ಒಂದು ಪುಷ್ಪಾರ್ಚನೆ ಅಂತ ಉದಾಹರಣೆಗೆ ತಗೊಳ್ಳೋಣ. ಈ ಪುಷ್ಪಾರ್ಚನೆಯನ್ನು ನಾವು ದೇವರಿಗೆ 3 ರೀತಿಯಲ್ಲಿ ಮಾಡ್ತೇವೆ. ಅಂದರೆ ನಾವು ತಿಳ್ಕೊಂಡಿರೋದು ಅದು ರೀತಿ ಒಂದೇ, ನಾವು ತಿಳ್ಕೊಂಡಿರೋ ರೀತಿ ಭಾವನೆ ಬೇರೆ ಆಗುತ್ತೆ. ಏನಂದರೆ ಒಬ್ಬರು ಹೀಗೆ ಹಾಕ್ತಾರೆ, ಒಬ್ಬರು ಹೀಗೆ ಹಾಕ್ತಾರೆ, ಒಬ್ರು ಹೀಗಾಗ್ತಾರೆ, ಅಂದ್ರೆ 3 ರೀತಿಯಲ್ಲಿ ನಾವು ಅದನ್ನ ಅರ್ಚನೆಯನ್ನು ಮಾಡ್ತಕ್ಕಂಥ ವಿಧಾನ. ಇದನ್ನು ನೀವು ಗಮನಿಸಬಹುದು. ಈ ಸಲ ಶ್ರೀಕಂಠದತ್ತ ಒಡೆಯರು ಆ ಪೂಜೆಯನ್ನು ಮಾಡಬೇಕಾದ ಒಂದು ಸಮಯದಲ್ಲಿ ಅವರಿಗೆ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ಕೊಂಡಂಥ ರೀತಿಯಲ್ಲಿ ಅವರು ಪೂಜೆಯನ್ನು ಮಾಡಿದಂಥ ಒಂದು ವಿಚಾರವನ್ನು ನೀವು ಇದನ್ನು ಗಮನಿಸ್ಕೊಳ್ತಕ್ಕಂಥ ಒಂದು ವಿಚಾರ ಇದೆ. ಎರಡನೇದು, ಇಷ್ಟು ಸಲ ನಡೀತಾ ಇದ್ದಕ್ಕಂಥ ದಶರಕ್ಕೂ ಈ ವರ್ಷ ಇರತಕ್ಕಂಥದಕ್ಕೆ ಈ ಸಲ ಈ ಸಂವತ್ಸರಕ್ಕೆ ಚಂದ್ರನ ಅನುಗ್ರಹ ಅಂದರೆ ಸ್ತ್ರೀಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶುಕ್ರನ ಅರ್ಥಕ ಇರತಕ್ಕಂಥ ರೀತಿ ಚಾಮುಂಡೇಶ್ವರಿ ತಾಯಿಯನ್ನು ಆರಾಧನೆ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು. ಮಾಡ್ತಕ್ಕಂಥ ವಿಧಿ ನಿಯಮಗಳು ಆಚಾರ ವಿಚಾರದಲ್ಲಿ ನಾವು ಎಷ್ಟು ಹಿಂದೆ ಹೋಗ್ತಾ ಇದ್ದೀವಿ ಅಂದರೆ ಇವೆಲ್ಲ ಮೂಢನಂಬಿಕೆ. ಆ ಶಾಸ್ತ್ರ ಏನಕ್ಕೆ ಬೇಕು, ಪೂಜೆ ಏನಕ್ಕೆ ಬೇಕು, ದೇವರ ಆರಾಧನೆ ಏನಕ್ಕೆ ಬೇಕು, ಈ ರೀತಿಯಾದ ನಮ್ಮಲ್ಲಿ ಕೆಲವೊಂದು ಹಿಂದಿನಿಂದ ಮಾಡ್ಕೊಂಡು ಬಂದಿರ್ತ ಸಂಪ್ರದಾಯಗಳನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಉದ್ದೇಶ ಇಟ್ಟುಕೊಂಡು ನಾವು ಇದನ್ನು ಗಮನಿಸಿದಾಗ ನಮ್ಮಲ್ಲಿ ಇದು ಮುಂದಾಲೋಚನೆ ಏನಪ್ಪಾ ಅಂದರೆ ನಮ್ಮ ದೇಶಕ್ಕೆ ಅಂದರೆ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ರಾಜಮನೆತನಕ್ಕೆ
ಒಂದು ಗಂಡಾಂತರ ಕಾದಿದೆ ಅಂತಕ್ಕಂತದ್ದು ಪೂರ್ಣವಾಗಿ ನಾವು ಇದನ್ನ ಗಮನಕ್ಕೆ ಕೊಡತಕ್ಕಂತದ್ದು ತಿಳ್ಕೊಳ್ತಕ್ಕಂತ ಅಂದ್ರೆ ನೀವು ಹೇಳ್ತಕ್ಕಂತದ್ದು ದೀಕ್ಷಿತರೆ ಈಗ ದಸರಾದ ಆರಂಭದಿಂದಲೂ ಕೂಡ ಲೋಪದೋಷಗಳಾಗಿವೆ ಹೌದು ಹೌದು ಓಕೆ ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ಅದಕ್ಕೂ ಮೊದಲು ಈಗ ಮೈಸೂರು ಸ್ಟುಡಿಯೋದಿಂದ ಆಗಲೇ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ರು ಖ್ಯಾತ ವಿಚಾರವಾದಿಯಂತ ಜವರೈನ್ ಅವರು ಜವರೈನ್ ಅವರೇ ಈ ಸರ್ತಿ ಜಂಬೂ ಸವಾರಿಯಲ್ಲಿ ನಡೆದಿರತಕ್ಕಂತ ಕೆಲವೊಂದು ಘಟನೆಗಳು ನಿಮ್ಮ ಗಮನಕ್ಕೆ ಕೂಡ ಬಂದಿರಬಹುದು ಅಂದ್ರೆ ಅಂಬಾರಿ ಅಲ್ಲಾಡಿರತಕ್ಕಂತದ್ದು ಕಳಶ ಕಳಚಿ ಬಿದ್ದಿರತಕ್ಕಂತದ್ದು ಇದನ್ನೆಲ್ಲ ನೋಡಿದ್ರೆ ನೀವು ಏನು ಹೇಳ್ತೀರಾ ಈಗ ಇಂಥ ವಿಷಯಗಳನ್ನ ನಾವು ತೀರಾ ಧಾರ್ಮಿಕವಾಗಿ ತೆಗೆದುಕೊಳ್ಳೋದಾಗಲಿ ಯಾಕೆಂದ್ರೆ ದಸರಾ ಅಂತಕ್ಕದ್ದು ನಮ್ಮ ಇಡೀ ಜನಸಮುದಾಯದ ಒಂದು ಸಾಂಸ್ಕೃತಿಕವಾದ ಹಬ್ಬ ಅದು ಹೌದು ಈ ಸಾಂಸ್ಕೃತಿಕವಾದ ಹಬ್ಬಕ್ಕೆ ಈ ಅವೈಚಾರಿಕವಾದಂತಹ ಅಂಶಗಳನ್ನೆಲ್ಲ ತಂದು ಸೇರಿಸುವುದಾಗಲಿ ಅದು ಸರಿಯಾದಂತಹ ವಿಧಾನ ಅಲ್ಲ ಈ ಅವೈಚಾರಿಕ ವಿಧಾನಗಳು ವಿಚಾರಗಳು ಯಾವುದು ಅದು ಜೊತೆಗೆ ಹಲೋ ಹೇಳಿ 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 ಜೊತೆಗೆ ಈಗ ಹಂಬ ಅಂಬಾರಿ ಅವರು ಕಟ್ಟಿದ್ದಂತಹದ್ದು ಏನಿದೆ ಅಲ್ಲಿ ಏನಾದರೂ ಒಂದು ಅನಾಹುತ ನಡೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಅದರ ಪರಿಣಿತರು ಕಾರಣವೇ ಹೊರತು ಅದು ಇನ್ಯಾವುದೋ ಕಾರಣ ಅನ್ನೋ ತೀರ್ಮಾನಕ್ಕೆ ಬರುವುದು ಸರಿಯಾದಂತಹ ಆಲೋಚನೆ ಅಲ್ಲ ಯಾಕಂದ್ರೆ ಇಂತಹ ವಿಚಾರಗಳಿಂದ ನಮ್ಮ ಜನಸಮುದಾಯಕ್ಕೆ ನಾವು ತಪ್ಪು ಮಾಹಿತಿಗಳನ್ನು ಕಳಿಸ್ತಾ ಇದ್ವಿ ತಪ್ಪು ಸಂದೇಶಗಳನ್ನು ಕಳಿಸ್ತಾ ಇದ್ವಿ ಅನ್ನಂತ ಅದು ಸ್ಪಷ್ಟ ಆಗ್ತದೆ ಮತ್ತು ಇಲ್ಲಿ ಮೌಢ್ಯ ಅಂತೇಳಿ ತುಂಬಾ ಸರಳವಾಗಿ ಹೇಳಿಬಿಡುವಂತಹ ಜನ ಕೂಡ ಇದ್ದಾರೆ ಇದು ಮೌಢ್ಯ ಅಲ್ಲ ಇದೊಂದು ಸಂಸ್ಕೃತಿ ಅಂತೇಳಿ ಜನ ನಂಬಿದ್ದಾರೆ ಅದನ್ನು ಸಾಂಸ್ಕೃತಿಕವಾಗಿ ಜನ ಆಚರಿಸ್ತಾರೆ ಒಂದು ವೇಳೆ ಅಂಬಾರಿಗೆ ಏನಾದರೂ ಅಪಾಯವಾಗಿದ್ರೆ ಅದಕ್ಕೆ ಚಾಮುಂಡೇಶ್ವರಿ ಕೋಪ ತಾಳಬಹುದು ಅದರಿಂದ ಗಂಡಾಂತ ಉಂಟಾಗಬಹುದು ಅನ್ನುವಂತ ಮಾತೇನಾದ್ರೂ ಇದ್ರೆ ಅದು ವೈಜ್ಞಾನಿಕವಾದಂತಹ ಆಲೋಚನೆ ಅಲ್ಲ ಮತ್ತು ನಮ್ಮ ರಾಜ್ಯ ಈಗ ಮೈಸೂರು ಬರಪೀಡಿತ ಪ್ರದೇಶದ ಪಟ್ಟಿಗೆ ಸೇರಿದೆ ಬರಪೀಡಿತ ಪ್ರದೇಶದ ಪಟ್ಟಿಗೆ ಸೇರಿದ ಹಾಗೆಯೇ ನಿನ್ನೆ ಇಷ್ಟು ಧಾರಾಕಾರವಾಗಿ ಮಳೆ ಬಿದ್ದಿದೆ ಅಂದ್ರೆ ಈ ಪ್ರಕೃತಿಯಲ್ಲಿ ಉಂಟಾಗ್ತಕ್ಕಂಥ ಈ ರೀತಿಯ ಬದಲಾವಣೆಗಳು ಪರಿವರ್ತನೆಗಳು ವಿಜ್ಞಾನವೇ ಹೊರತು ಅದು ಮನುಷ್ಯನ ನಂಬಿಕೆಯೂ ಅಲ್ಲ ಅದು ಧರ್ಮವೂ ಅಲ್ಲ ಈಗ ದೇವರು ನಂಬುವುದು ನಮ್ಮದೇ ಇರತಕ್ಕಂಥದ್ದು ಒಂದು ಪ್ರಶ್ನೆ ಇದ್ದೇ ಇದೆ ಅದನ್ನು ನಂಬುವವ್ರನ್ನು ನಮ್ಮದೇ ಇರೋವ್ರನ್ನು ನಾವು ಪ್ರಶ್ನೆ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಸಂವಿಧಾನ ಅವನ ಧಾರ್ಮಿಕ ಆಚರಣೆಗಳನ್ನು ನಿಷ್ಠೆಯಿಂದ ಆಚರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಆದರೆ ಹಾಗೆ ಆಚರಣೆ ಮಾಡತಕ್ಕಂಥ ಧಾರ್ಮಿಕ ಆಚರಣೆಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರದು ಅವೈಜ್ಞಾನಿಕವಾದ ವಿಚಾರಗಳು ಹೋಗಬಾರದು ಯಾಕಂದ್ರೆ ನಮಗೆ ಇವತ್ತು ದೇಶಾದ್ಯಂತ ನಮ್ಮ ಕೋಟಿ ಕೋಟಿ ಹೊಸ ತಲೆಮಾರಿನ ಯುವಜನಾಂಗ ವೈಜ್ಞಾನಿಕವಾದ ಬದುಕಿಗಾಗಿ ಕಾದಿದ್ದಾರೆ ಓಕೆ ಓಕೆ ಜವರೈನ್ ಅವರೇ ಇಲ್ಲಿ ನಮ್ಮ ಶೋಧಿಸಿದ್ದಾರೆ ಓಕೆ ಜವರೈನ್ ಅವರೇ ಇವಾಗ ನಮ್ಮ ಒಂದು ಚರ್ಚೆ ಎರಡು ವಿವಿಧ ಆಯಾಮಗಳನ್ನ ಹೊಂದ್ಕೊಂಡಿದೆ ಒಂದು 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 ನೀವು ಹೇಳೋ ಪ್ರಕಾರ ವೈಜ್ಞಾನಿಕವಾದಂತಹ ಚರ್ಚೆಯ ತಳಹದಿ ಮತ್ತೊಂದು ಕಡೆ ನಮ್ಮ ಖ್ಯಾತ ಜ್ಯೋತಿಷಿಗಳು ಪುರುಷೋತ್ತಮ ದೀಕ್ಷಿತ್ ಅವರು ಹೇಳ್ತಕ್ಕಂಥದ್ದು ಎರಡು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ ಆದರೆ ಅಂತಿಮವಾಗಿ ನಾವೆಲ್ಲ ಸೇರಿ ಒಂದು ಅಂತಿಮ ನಿರ್ಣಯಕ್ಕೆ ಬರೋಕ್ಕಾಗುತ್ತಾ ಅಂತಕ್ಕಂಥದ್ದು ನೋಡೋಣ ಚರ್ಚೆಯನ್ನು ಮುಂದುವರಿಸೋಣ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್